ಮೊದಲಿಗೆ ಹೀರೋನೇ ಮಾತಾಡಿದ್ರೆ ಸರಿ ಅನ್ಸುತ್ತೆ. ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಬಾಂಧವರಿಗೂ ನನ್ನ ನಮಸ್ಕಾರ, ಹಾಗೆ ನಮ್ಮ ಕದಿಮಾ ಟೀಮ್ ಅವ್ರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್, ನಮ್ಮ ಟೀಸರ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಈಗ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಿದೆ, ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ನನಗೆ ಆಡಿಷನ್ಗೆ ಸ್ಕ್ರಿಪ್ಟ್ ಬಂದಾಗ ಇದು ಒಂದು ಥಿಯೇಟರ್ ಆರ್ಟಿಸ್ಟ್ ಪಾತ್ರ ಅಂತ ಗೊತ್ತಾದಾಗ ನಂಗೆ ತುಂಬ ಖುಷಿಯಾಯಿತು. ಯಾಕಂದರೆ ನನ್ನ ನಟನೆ ಜರ್ನಿ ಕೂಡ ರಂಗಭೂಮಿಯಿಂದನೇ ಶುರುವಾಗಿದೆ. ಸೊ ಹಾಗಾಗಿ ನಾನು ಎಲ್ಲೋ ಆ ಕ್ಯಾರೆಕ್ಟ್ರಲ್ಲಿ ನನ್ನನ್ನೇ ನಾನು ಒಂಚೂರು ಕಂಡುಕೊಂಡೆ ಅನಿಸುತ್ತೆ. ಸೊ ನನಗೆ ಇದನ್ನು ಹೇಗಾದರೂ ಮಾಡಿ ಈ ಆಡಿಷನ್ನ ನಾನು ಕ್ರ್ಯಾಕ್ ಮಾಡಲೇಬೇಕು ಅಂತ. ಸರ್ ಬೇರೆ ಫಸ್ಟ್ ಡೈರೆಕ್ಟರ್ ಸರ್ ಒಂದು ಕಷ್ಟದ ಸೀನು, ಇಡೀ ಸಿನಿಮಾದಲ್ಲೇ ಇರೋ ಕಷ್ಟದ ಸೀನ್ನ ಆ್ಯಕ್ಟ್ ಮಾಡೋಕ್ಕೊಟ್ಟಿದ್ರು. ಬಟ್ ಎಲ್ಲ ಒಂದು ಚೆನ್ನಾಗಾಗಿ ಆಡಿಷನ್ನಲ್ಲಿ ನಾನು ಇದಾಗಿ ಆಮೇಲೆ ಸಿನಿಮಾ ಇವಾಗ ರಿಲೀಸಿಗೆ ಬಂದಿದೆ ಅಂತಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಥ್ಯಾಂಕ್ ಯು ಯಶಸ್ವಿನಿ ಅವ್ರಿಗೂ, ಶಿವೇಶ್ ಪ್ರೊಡಕ್ಷನ್ಸ್ ಹಾಗೂ ಸಾಯಿ ಪ್ರದೀಪ್ ಸರ್ಗೂ ಈ ಒಂದು ಆಪರ್ಚುನಿಟಿಗೆ. ಹಾಗೆ ಚಂದನ್ ಜೊತೆ ಆ್ಯಕ್ಟ್ ಮಾಡ್ತಾ ಕೂಡ ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಈ ಸಿನಿಮಾ ಇವಾಗ ರೆಡಿಯಾಗಿದೆ. ಸೊ ನಾವು ನಮ್ಮ ಎಂಟೈರ್ ಟೀಮಿಂದ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಹೊಸ ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್ ಪ್ಲೀಸ್ ಬೇಕು. ಸೊ ಖಂಡಿತ ನಮ್ಮ ಸಿನಿಮಾನ ನೀವು ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಲೇ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ, ನಾನು ಇಲ್ಲೇ ಸಿನಿಮಾದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬರೋರು ಬರಲ್ಲ ಅಂತ ಸರ್. ಥಿಯೇಟರ್ ಆರ್ಟಿಸ್ಟ್ ಆಗಿ ಪಾತ್ರ ಇದೆ ಸರ್ ಅದರಲ್ಲಿ, ರಂಗಭೂಮಿ ಕಲಾವಿದೆಯಾಗಿ ಒಂದು ಪಾತ್ರ ಇದೆ. ಆ ರಂಗಭೂಮಿಯ ಕಲಾವಿದೆ ಈ ಒಂದು ಹೀರೋನ ಮೀಟ್ ಮಾಡಿದಾಗ ಅವನ ಲೈಫಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ, ಅವಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾಳೆ ಅನ್ನೋದೇ ಒಂದು ಸ್ಟೋರಿಯಲ್ಲಿ ನನ್ನ ಪಾತ್ರದ ಆರ್ಕ್ ಅಂತ ಹೇಳ್ಬೋದು. ಕಷ್ಟ ಅಂದ್ರೆ ಓ ಅದು ಒಂದು ತುಂಬ ಇಮೋಷ್ನಲಿ ಓವರ್ವೆಲ್ಮಿಂಗ್ ಆಗಿರುವಂಥ ಸೀನ್ ಆಗಿತ್ತು. ಅಂದರೆ ಸಿನಿಮಾದಲ್ಲೇ ಒಂದು ತುಂಬ ಇಂಪಾರ್ಟೆಂಟ್ ಸೀನ್, ಅಲ್ಲಿಂದ ಒಂದು ಟ್ವಿಸ್ಟ್ ಆಗಿರ್ಬೋದು ಅಥವಾ ಸಿನಿಮಾದ ಪೀಕ್ ಪಾಯಿಂಟ್ ಆಗಿರೋ ಅಂದರೆ ಹೀರೋಯಿನ್ ಆರ್ಕ್ಗೆ ಆ ರೀತಿ ಒಂದು ಸೀನ್ನೇ ನನಗೆ ಕೊಟ್ಟರು ಮಾಡೋದಕ್ಕೆ. ಅಂದರೆ ನಾನು ಇದಕ್ಕೆ ಹೋದಾಗ ಆಡಿಷನ್ಗೆ ಅಂದರೆ ಅಷ್ಟು ಕಷ್ಟದ ಸೀನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದೇ ತುಂಬ ಇಷ್ಟ ಆಯಿತು, ಯಾಕಂದರೆ ಸ್ಕ್ರಿಪ್ಟ್ ಬರವಣಿಗೆ ಆಗಿರ್ಬೋದು, ಸರ್ ಬರೆದಿರೋವಂಥದ್ದು ಅಥವಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ ಸೀನಿಂದ. ಸೊ ಹಾಗಾಗಿ ಅದು ಒಪ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡ್ತದೆ.